ರಮ್ಯಾಗೆ ತಿರುಗುಬಾಣವಾದ ಆಕೆಯ ಟ್ವೀಟ್. ಹೌದು, ರಮ್ಯಾ ಮೊನ್ನೆ ಮೋದಿ ಅವರು ಅಸ್ಸಾಂ, ಗುಜರಾತ್, ಬಿಹಾರದ ಭೀಕರ ಪ್ರವಾಹಕ್ಕೆ ಪರಿಹಾರ ನೀಡಲು ಅಲ್ಲಿಗೆ ಭೇಟಿ ನೀಡಿಲ್ಲ. ಒಂದು ವೇಳೆ ಯಾರಾದರೂ ಮೋದಿ ನೆರವಿನಲ್ಲಿ ಜನರ ಜೊತೆ ನಿಂತಿರೋ ಫೋಟೋ ಕಳಿಸಿಕೊಟ್ರೆ ಅವರಿಗೆ 25,000 ರೂಪಾಯಿ ಬಹುಮಾನ ಕೊಡುವುದಾಗಿ ಟ್ವೀಟ್ ಮಾಡಿದ್ದರು. ಇದಕ್ಕೆ ಪರವಿರೋಧ ಟ್ವೀಟ್ಗಳು ಬಂದಿದ್ದು ಕೆಲವರಂತೂ ತುಂಬಾ ತಮಾಷೆಯಾಗಿ ಟ್ವೀಟ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ರಮ್ಯಾ 2008 ನಟಿಸಿದ ತಮಿಳು ಚಿತ್ರವೊಂದರ ಹಸಿಬಿಸಿ ದೃಶ್ಯಗಳನ್ನು ಒಳಗೊಂಡ ಫೋಟೋ ಹಾಕಿ ಟ್ವೀಟ್ ಮಾಡಿದ್ದರು. ಇದು ನೈಜ ಫೋಟೋ, ಫೋಟೋಶಾಪ್ ಮಾಡಿಲ್ಲ ಎಂದಿದ್ದರು. ರಮ್ಯಾ 2008 ತೋಂಡಿಲ್ ಎಂಬ ತಮಿಳು ಚಿತ್ರದಲ್ಲಿ ಶ್ಯಾಮ್ ಎಂಬ ನಾಯಕನೊಂದಿಗೆ ಸಮುದ್ರದ ತೀರದಲ್ಲಿ ಹಸಿಬಿಸಿಯಾಗಿ ನಟಿಸಿದ್ದರು. ಇದಕ್ಕೆ ಪ್ರವಾಹ ಸಮಯದಲ್ಲಿ ತೆಗೆದ ಅಪರೂಪದ ಫೋಟೋ ಎಂದು ಕ್ಯಾಪ್ಷನ್ ನೀಡಿದ್ದಾರೆ. ಈ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಜನ ಅದೇ ಫೋಟೋವನ್ನು ಪದೇ ಪದೇ ಶೇರ್ ಮಾಡಿ ರಮ್ಯಾರ ಕಾಲೆಳೆಯುತ್ತಿದ್ದಾರೆ. ಈ ಬಗ್ಗೆ ರಮ್ಯಾ ಇದುವರೆಗೂ ಏನು ಪ್ರತಿಕ್ರಿಯೆ ನೀಡಿಲ್ಲ. ನಮ್ಮ KFI ಯೂಟ್ಯೂಬ್ ಚಾನೆಲ್ಗೆ ಮಯೂರಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ಸ್ಯಾಂಡಲ್ವುಡ್ನ ಗಾಸಿಪ್, ಸ್ಯಾಂಡಲ್ವುಡ್ನ ಸಮಾಚಾರ, ಸ್ಯಾಂಡಲ್ವುಡ್ನ ಮೂವಿ ರಿವ್ಯೂಸ್, ಪ್ರತಿ ಒಂದು ವಿಚಾರನೂ, ನಮ್ಮ ಚಂದನವನದ ಪ್ರತಿ ಒಂದು ವಿಚಾರ, ಸ್ಯಾಂಡಲ್ವುಡ್ನ ಎಲ್ಲಾ ವಿಚಾರ ನಿಮಗೆ ಗೊತ್ತಾಗಬೇಕು ಅಂದ್ರೆ ನಮ್ಮ KFI ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.